ತಾಯಿ ನಮ್ಮ ಜೊತೆ ಇವತ್ತು ಮಾನ್ವಿತಾ ಕಾಮತ್ ಅವರಿದ್ದಾರೆ ಹೇಳಿ, ಎಷ್ಟು ಖುಷಿ ಆಗ್ತದೆ. ಸೈಮಾ ಅವಾಚ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಆಗ್ತಾ ಇರೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಬೆಂಗಳೂರಲ್ಲಿ ಆಗ್ತಾ ಇರೋದು. ಕನ್ನಡದ ಹುಡುಗಿಯಾಗಿ ಹೇಗೆ ಅನಿಸ್ತಾ ಇದೆ? ಇದಕ್ಕಿಂತ ಸಂತೋಷ ಬೇಕಾ? ಯಾಕಂತ ಹೇಳಿದ್ರೆ ಈಗಾಗಲೇ ಒಂಥರ ಮ್ಯಾನಿಫೆಸ್ಟೇಷನ್ ಮಾಡಿರುವಂಥದ್ದು ಅಂತ ಹೇಳ್ಬೋದು. ಯಾಕೆಂತ ಹೇಳಿ ನಾನು ಮಾತ್ರ ಅಲ್ಲ, ಇದಕ್ಕಿಂತ ಹಿಂದೆ ಯಾವ್ಯಾವ ಸ್ಟಾರ್ಸ್ ಎಲ್ಲ ಸೈಮಾ ಅಂತ ಬಂದಿದ್ರು, ಅವರೆಲ್ಲರೂ ಕೂಡ ಹೇಳಿದಷ್ಟೇ, ನಮ್ಮ ನಾಡಲ್ಲಿ ಆಗ್ಬೇಕು ಸೈಮಾ. ಅದು ನಿಜ ಆಗಿದೆ. ಐ ತಿಂಕ್ ಎಷ್ಟೋ ಜನರ ಕನ್ಸು ಅನ್ಸುತ್ತೆ ಸೈಮಾ ಕರ್ನಾಟಕದಲ್ಲಿ ಕನ್ನಡಿಗರ ಜೊತೆ ಆಗ್ಬೇಕಂತ. ಅದನ್ನ ಸಾತ್ ಮಾಡ್ಕೊಟ್ಟಿರುವಂತದ್ದು ರಾಕಿಂಗ್ ಸ್ಟಾರ್ ಯಶ್ ಅಂತ ನಾನು ಎಲ್ಲರೂ ಹೇಳ್ತಾ ಇದ್ದೆ. ಅದ್ರ ಬಗ್ಗೆ ಎಷ್ಟು ಖುಷಿ ಆಗ್ತದ ಹೇಳಿ? ಖುಷಿ ಆಗುತ್ತೆ ಅಂದ್ರೆ, ಈಗ ಅಪ್ಪು ಸರ್ ಕೂಡ ಕನ್ಸ್ಕೊಂಡಿದ್ರು, ಎಸ್ ಸರ್ ಕೂಡ ನೀವು ಹೇಳಿದಂಗೆ ಕನ್ಸ್ಕೊಂಡಿದ್ರು. ಅದಾದ್ಮೇಲೆ ದರ್ಶನ್ ಸರ್ ಕೂಡ ಯಾವ್ದೋ ಇಂಟರ್ವ್ಯೂ ನಲ್ಲಿ ನೋಡ್ತಾ ಇದ್ದೆ, ಹಿ ಆಲ್ಸೋ ವಾಂಟೆಡ್ ಸೈಮಾ ಟು ಕಮ್ ಇನ್ ಬ್ಯಾಂಗ್ಳೂರ್ ಅಂತ, ನಮ್ಮ ಕರ್ನಾಟಕದಲ್ಲಿ ಆಗ್ಬೇಕು ಅಂತ. ಸೊ ಆಗಿದೆ. ಇನ್ನೇನು ಹೇಳೋದು, ನೀವೇನಾದ್ರೂ ಪರ್ಫಾರ್ಮೆನ್ಸಸ್ ಮಾಡ್ತಾ ಇದ್ದೀರಾ? ಈ ಸತಿ ಏನು ಮಾಡ್ತಾ ಇಲ್ಲ, ಈ ಸತಿ ಬರೀ ನಾನು ಸೈಮಾ ಅಂತ ಹೇಳಿದ್ರೆ ನಮಗೆ ಮೋರ್ ದೆನ್ ಫ್ರೆಂಡ್ಸ್ ಫ್ಯಾಮಿಲಿ ನಂದ ಅರವಿಂದ್ ಎಲ್ಲ, ಹಾಗೆ ನಮ್ಮ ಊರಲ್ಲಿ ಆಗ್ತಾ ಇರಬೇಕು ಅಂತ ಆಗ್ತದೆ ಅಂತ ಹೇಳಿದ ತಕ್ಷಣ ಬೇರೆ ಬೇರೆ ಯಾರು ವಿನ್ನರ್ಸ್ ಇದ್ದಾರೆ ಅವ್ರಿಗೆಲ್ಲ ಚಿಯರ್ ಮಾಡ್ಬೇಕಲ್ವ. ನಾಮಿನೇಟ್ ಆಗಿದೆಯಾ? ಇಲ್ಲ, ನಂದು 2 ಇಯರ್ಸ್ ಇಂದ ಯಾವ್ದು ನಾಮಿನೇಷನ್ ಇರಲಿಲ್ಲ. ಬ್ರೇಕ್, ಬಟ್ ಯು ಹ್ಯಾವ್ ಕಮ್ ಬ್ಯಾಕ್ ನೌ. ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೇದಾಗ್ಲಿ. ರೀಸೆಂಟ್ಲಿ ನಿಮ್ಮ ಸಿನಿಮಾ ಸಾಂಗ್ ಬಂದಿತ್ತಲ್ವಾ? ಥ್ಯಾಂಕ್ ಯು.